ನಮಸ್ಕಾರ. ಹಾಗೆ ಕೂಡ ಗುರುಗಳಿಗೂ ನಾನು ವಂದನೆಗಳನ್ನ ಹೇಳ್ತೀನಿ, ಹಾಗೆ ಲಕ್ಷ್ಮೀ ಮೇಡಮ್ ಕೂಡ. ಯಾಕಂದರೆ ನಾನು ಆಲ್ರೆಡಿ 1 ಇಯರಿಂದ ಅಫರ್ಮೇಷನ್ ಎಲ್ಲ ಮಾಡ್ತಿದ್ದೀನಿ ಓನಾಗೆ, ಯಾವ ಕ್ಲಾಸಸ್ಸು ಅಟೆಂಡ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಗುರುಜಿಗಳ್ದು ಅಟೆಂಡ್ ಮಾಡಿದ್ದು. ನಾನು 4 ಡೇಸ್ ಆಯಿತು ಅವ್ರ ವೀಡಿಯೋ ಕಂಪ್ಲೀಟಾಗಿ ನೋಡೋಕೆ ಹಿಡ್ದು. ನಾನು 4:30 ಆದರೂ ಅವ್ರು ವೀಡಿಯೋ ಬಿಟ್ಟಿಲ್ಲ, ನಿದ್ದೆ ಬರ್ತಿದ್ರು ಬಿಡಲಿಲ್ಲ. ನಾನು ನೋಡಲೇಬೇಕು ಈ ವಿಡಿಯೋದಲ್ಲಿ ಏನಿದೆ ಸಮಥಿಂಗ್ ಅಂತ. ಆಮೇಲೆ ಅಂದ್ಕೊಂಡೆ ಅಫರ್ಮೇಷನಲ್ಲಿ, ಲೈಕ್ ನಾನು ಮೊದಲೇ ವರ್ಕ್ ಮಾಡಿರೋದು ಬಂದು ಚಾನಲಲ್ಲಿ ರಿಪೋರ್ಟರಾಗಿ ವರ್ಕ್ ಮಾಡಿದ್ದೀನಿ. ಹಾಗೆ ಕೂಡ ಪ್ರೆಸೆಂಟ್ಲಿ ನಾನು ಟ್ರೈಡರಾಗಿ ಕ್ರಿಪ್ಟೋ ಟ್ರೇಡಿಂಗ್ ಹಂಗೆ ಬ್ಯಾಂಕ್ ನಿಫ್ಟಿ ಇದೆಲ್ಲ ನಾನು ಮಾಡ್ತಿದ್ದೀನಿ. ಇಲ್ಲಿ ಒಂದು ಚಾಲೆಂಜಿಂಗ್ ಲೈಫ್ ಇದೆ ನಿಮ್ಮೆಲ್ಲರದ್ದು. ಗುರುಗಳು ಹೇಳ್ದಂಗೆ ಎಲ್ಲರೂ ಏನೇನೋ ಟಾಪಿಕ್ ಮಾಡಿ ಟಾಪಿಕ್ ತೊಗೋತಾರೆ, ಏನೇನೋ ಹಿಟ್ ಆಗ್ತಾರೆ ಯೂಟ್ಯೂಬಲ್ಲಿ. ಯಾರು ಕೂಡ ಸಾಲದ ಬಗ್ಗೆ ತೊಗೊಂಡಿರಲಿಲ್ಲ ಅಲ್ವಾ? ಯಾರಿಗೆ ಸಾಲ ಇಲ್ಲ ಇಲ್ಲಿ? ಎಲ್ರಿಗೂ ಸಾಲ ಇದೆ. ಬಟ್ ನನ್ನಲ್ಲಿ ಒಂದು ಡ್ರೀಮ್ ಇತ್ತು ಲಾಸ್ಟ್ ಇಯರು, ಸಾಲದ ಬಗ್ಗೆನೆ ಏನಾದರೂ ಒಂದು ಮಾಡಬೇಕು ಅನ್ನೋದಿತ್ತು. ಬಟ್ ಗೊತ್ತಿಲ್ಲ, ನಂದು ಲಕ್ ಚೆನ್ನಾಗಿದೆ, ಗುರುಗಳು ಅದನ್ನು ಮಾಡಿದ್ರು, ನಮ್ಗೆ ಆ ಟೈಮ್ ಇರಲಿಲ್ಲ. ಯಾಕಂದರೆ ಗುರುಗಳು ಒಂದೊಂದು ವೀಡಿಯೋದಲ್ಲಿ ಹೇಳಿದ್ದಾರೆ, ಅದು ನಮ್ಮ ನಿಜ ಜೀವನದಲ್ಲಿ ನಡೆದಿದೆ ನಮ್ಮ ಜೀವನದಲ್ಲಿ. ಯಾಕಂದರೆ ಗುರುಗಳು ಹೇಳಿದ್ರು 9 ಕೋಟಿ ಸಾಲ ಅಂತ. ನೀವು ಯೋಚನೆ ಮಾಡಿ, 1 ಕೋಟಿ ಸಾಲ ಮಾಡಿದ್ರೆ ಬೆಳಗ್ಗೆ ಆದರೆ ಮನೆ ಹತ್ರ ಬರ್ತಾರೆ ಪ್ರತಿಯೊಬ್ಬರೂ. ಅಂಥದ್ರಲ್ಲಿ ಅವರು 9 ಕೋಟಿ ಸಾಲ ಮಾಡಿದ್ದಾರೆ ಅಂದರೆ ಎಷ್ಟು ಪೇಯ್ನ್ ತಿಂದು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅವ್ರಿಗಾಗಿರೋ ಅನುಭವಗಳನ್ನ ಅವರು ಹಂಚ್ಕೊಂಡಿದ್ದಾರೆ. ಯಾಕಂದರೆ ನನ್ನ ಲೈಫಲ್ಲಿ ನಾನು ಸ್ಟಾರ್ಟ್ ಮಾಡಿದ ಅಫರ್ಮೇಷನಿಂದ 500 ರೂಪಾಯಿಲಿ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ನನಗೆ 1-7 ಮಂತ್ಸಲ್ಲಿ 10-15 ಕೋಟಿ ಬಿಸ್ನೆಸ್ ನಾನು ಮಾಡಿದೆ 500 ರೂಪಾಯಿಲಿ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ಸು. ಇಮ್ಯಾಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾರಿಗೂನು. ಇಲ್ಲೆಲ್ಲರೂ ಅನ್ಬೋದು ನಮ್ಗೆ ವಯಸ್ಸಾಗಿದೆ ಹಾಗಿದೆ ಹೀಗಿದೆ ಅಂತ, ಏನೂ ಅಲ್ಲ, ಮ್ಯಾಟ್ರ್ ಅಲ್ಲ ಅದು. ನೀವು ಧೈರ್ಯವಾಗಿ ಮುನ್ನುಗ್ಬೇಕು ಅಷ್ಟೇ ಅದರಲ್ಲಿ ಇರೋವಂಥದ್ದು ನಂಬಿಕೆ. ನಾನು ಮಲ್ಕೊಂಡು ಹೇಳ್ತಾ ಇದ್ದೆ ನಮ್ಮ ತಾಯಿಗೆ, ನಂದು ಸಾಲ ಇದೆ 60 ಲಕ್ಷ, ನಾನು 3 ತಿಂಗಳಲ್ಲಿ ತೀರಿಸ್ತೀನಿ. ನಮ್ಮ ತಾಯಿ ಆರ್ಟಿಫಿಷಿಯಲ್ ಒಡವೆ ಹಾಕಿದ್ರು, ನಾನು ನಿನಗೆ 2 ಹಳೆ ಚೈನ್ ಹಾಕ್ತೀನಿ. ಗುರುಗಳು ಹೇಳ್ತಿರ್ತಾರೆ ತಂದೆ ತಾಯಿ ಬಗ್ಗೆ ಗಮನ ಇರಬೇಕು ಅಂತ. ಸುಮ್ಮನೆ ಯಾರೋ ನೋಡೋದಕ್ಕೆ ನಾವು ದೇವರು ಅಂತೀವಿ, ಯಾರ ಮುಂದೇನೋ ಸುಮ್ಮನೆ ಅಮ್ಮಂದಿರ ದಿನ ಏನೋ ಗಿಫ್ಟ್ ಕೊಟ್ಬಿಟ್ಟು ಕೇಕ್ ಕಟ್ ಮಾಡಿಸ್ತೀವಿ, ಅದೆಲ್ಲ ಮುಖ್ಯ. ನಾವು ಅವ್ರಿಗೆ ಏನು ಡ್ರೀಮ್ ಇಟ್ಕೊಂಡು ಏನು ಅಚೀವ್ಮೆಂಟ್ ಮಾಡ್ಕೊಡ್ತೀವಿ ಅನ್ನೋದಕ್ಕೆ ನಮ್ಮ ತಾಯಿಗೆ ಇವತ್ತು ತತ್ರ 1 ಕೆಜಿ ಚಿನ್ನ ತೆಗೆದಿಕ್ಕಿದ್ದೀನಿ. ನಾನು ಇವತ್ತು ಕೂಡ ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾಕಂತ ಇಂಥ ಗುರುಗಳು ಇರೋದ್ರಿಂದ. ಸಾಧಾರಣ ಅಂತಾರೆ, ಪ್ರತಿಯೊಂದು ಯೂಟ್ಯೂಬ್ಗಳಲ್ಲಿ ಅನ್ವಾಂಟೆಡ್ ನೋಡ್ತಿರ್ತೀರಾ, ಧಾರಾವಾಹಿಗಳು ನೋಡ್ತೀರಾ, ಏನೇನೋ ನೋಡ್ತೀರಾ. ಸ್ಟಿಲ್ ನಾನು ಧಾರಾವಾಹಿ ನೋಡೋದೇ ಇಲ್ಲ, ನಾನು ನ್ಯೂಸ್ ಕೂಡ ನೋಡಲ್ಲ, ನ್ಯೂಸ್ ಚಾನಲ್ ರಿಪೋರ್ಟರ್ ಆಗಿದ್ರು ಕೂಡ. ಕಾರಣ ಏನು ಗೊತ್ತಾ, ಅನ್ವಾಂಟೆಡ್ ಅದೆಲ್ಲ, ನಮಗೇನು ಬೇಕೋ ಅದನ್ನು ಮಾತ್ರ ನಾವು ನೋಡಬೇಕಾಗತ್ತೆ. ಹಾಗೆ ಕೂಡ ನಾನು ಯಾಕೆ ನಿಮ್ಗೆಲ್ರಿಗೂ ಇದನ್ನು ಹೇಳೋಕ್ಕೆ ಇಷ್ಟಪಟ್ಟೆ ಅಂದರೆ, ಕೂತ್ಕೊಂಡು ನಾನು ಅಫರ್ಮೇಷನ್ ಮಾಡ್ತಿದ್ದೆ ಗುರುಗಳ ಹತ್ರ. ನಂದು ಆಲ್ರೆಡಿ 1 ಇಯರ್ ಮುಗೀತು ಬಿಸ್ನೆಸ್ಸು, ಬಂದವ್ರಿಗೆ ಲಾಭ ಕೊಟ್ಟೆ. ಮತ್ತೆ ನಾನು ಗುರುಗಳ ಹತ್ರ ಬಂದಾಗ 0ದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಪರ್ಸೆಲ್ಲ ಖಾಲಿ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಜನ ಇಲ್ಲಿ ಪರ್ಸ್ಗಳಲ್ಲಿ ದುಡ್ಡು ಇಟ್ಕೊಂಡು ಬಂದಿದ್ದೀರಾ? ನಾನು 0 ಇಟ್ಕೊಂಡು ಬಂದಿದ್ದೀನಿ ಸ್ಟಿಲ್. ಕಾರಣ ಏನು ಗೊತ್ತಾ, ಇವತ್ತಿಂದ ಜರ್ನಿ ಸ್ಟಾರ್ಟ್ ಆಗಬೇಕು. 19ನೇ ತಾರೀಕು ಬರೆದಿದ್ದೀನಿ ನಾನು 5 ಕೋಟಿ ಬಿಸ್ನೆಸ್ ನಾನು ತೆಗಿತೀನಿ ಅಂತ ಹೇಳಿ. ಓಕೆನಾ? ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರು ಬಡವರು, ಗುರುಗಳು ಹೇಳ್ದಂಗೆ ಯಾರೂ ಇಲ್ಲಿ ಬಡವರಿಲ್ಲ. ನೀವು ಕೂತ್ಕೊಳ್ಳಿ, ಎಲ್ರಿಗೂ ಶ್ರೀಮಂತತನ ನಿಮಗೆ ಬೆಳೆಯುತ್ತೆ. ಆಮೇಲೆ ಲಕ್ಷ್ಮೀ ಮೇಡಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಲಕ್ಷ್ಮೀ ಮೇಡಮ್ನ ನೋಡ್ತಿದ್ದೆ, ನೆಕ್ಸ್ಟ್ ಲಕ್ಷ್ಮೀ ಮೇಡಮ್ ಜಾಗದಲ್ಲಿ ನಾನು ಇರಬೇಕು ಆ್ಯಂಕರಿಂಗ್ ಮಾಡೋದಕ್ಕೆ. ಗುರುಗಳ ಜೊತೆ ಅನ್ನೋದೊಂದು ಚಾಲೆಂಜಿಂಗ್ ಲೈಫ್ ಆಯಿತು ನನಗೆ. ನೆಕ್ಸ್ಟು ನಾನು ಅದನ್ನು ಒಂದಿನ ಪೂರೈಸ್ತೀನಿ ಅನ್ನೋದಾಯಿತು. ಸೆಕೆಂಡ್ ಬಂದುಬಿಟ್ಟು ಗುರುಗಳು ಒಂದು ಮಾತು ಹೇಳಿದ್ರೆ ಇಲ್ಲಿ ಕೂತಿದ್ದಾಗ, ಕೃಷ್ಣನ ಥರ ಇರಬೇಕು ಅರ್ಜುನ್ಗೆ. ಅರ್ಜುನ್ಗೆ ಏನು ಗೊತ್ತಿರೋದಿಲ್ಲ ಹೇಳಬೇಕು ಅಂದರೆ, ಕೃಷ್ಣ ಏನು ಹೇಳ್ತಾನೋ ಅದನ್ನು ಅವ್ರು ಮಾಡ್ತಾರೆ. ನಮಗೆ ಗುರುಗಳಿದ್ದಾರೆ, ನಾನು ಅರ್ಜುನ್ ಥರ ಇರ್ತೀನಿ, ನನಗೆ ಗೊತ್ತು. ಗುರುಗಳು 100 CR ಹೇಳಿದ್ದಾರೆ, ನಾನು 500 CR. ನಾನು ಪ್ರತಿಯೊಂದು ಡೈರಿನೂ ತಂದಿದ್ದೀನಿ, ಮೇಂಟೈನ್ ಮಾಡಿದ್ದೀನಿ. ವಿತಿನ್ 3 ಇಯರ್ಸಲ್ಲಿ ನಾನು 500 CR ತೊಗೊಂಡು ಈ ಸ್ಟೇಜ್ ಹತ್ರ ನಿಲ್ಕೋತೀನಿ, ಅದು ನನ್ನ ಅಚೀವ್ಮೆಂಟು. ಥ್ಯಾಂಕ್ ಯು ಗುರುಗಳೇ. ಅಲ್ಲ ಎಲ್ಲ ಸರಿ, ನೀವು ನನ್ನ ಜಾಗಕ್ಕೆ ಯಾಕೆ ಕತ್ರಿ ಹಾಕಕ್ಕೆ ಬಿಡ್ತೀರಾ? ಇನ್ನು ಯಾರ್ಯಾರು ಮನಸ್ಸಲ್ಲಿ ಇದೆ ಹೇಳ್ಬಿಡ್ರಪ್ಪ, ನನ್ನ ಜಾಗಕ್ಕೆ ನೋಡಿ. ನೋಡಿ ಇಲ್ಲ, ಏನಂದರೆ ನೀವು ತುಂಬ ಅಂದರೆ ನಂಗೆ ಅಂದರೆ ಎಲ್ಲರೂ ಅಟ್ರಾಕ್ಷನ್ ಆಗಲ್ಲ. ಸಿ, ಅದು ಬಾಡಿ ಆಗಿರ್ಬೋದು, ನೀವಿರೋ ವೇ ಆಗಿರ್ಬೋದು, ನೀವು ವಯಸ್ಸಾಗಿರ್ಬೋದು, ಅದು ಲೆಕ್ಕ ಬರೋದಿಲ್ಲ. ಇಲ್ಲಿ ತುಂಬ ಜನ ನೋಡಿದೆ, ವಯಸ್ಸಾದವರು ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಒಬ್ಬರು ಸರ್ರು ಫಸ್ಟ್ ಟೈಮ್ ಮಾತಾಡಿದ್ರು, ಅವರು ಕೂಡ ಎಷ್ಟು ಒಂದೊಂದು ಅರ್ಥಪೂರ್ಣವಿದೆ, ಅದು ಏಜ್ ಲಿಮಿಟ್ ಬರಲ್ಲ. ಹಾಗೆ ಮೇಡಮ್ ಕೂಡ ನೋಡಿದ ತಕ್ಷಣ ನಂಗೆ ಅಟ್ರಾಕ್ಷನ್ ಆಯಿತು, ಓಕೆ ಸಮಥಿಂಗ್ ಏನೋ ಇದೆ, ಕಲಿಯೋಣ ಅಂತ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ್ ಅಂತ, ನಾನು ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೀನಿ. ನಾನೊಬ್ಬ ಇಂಡಿಯನ್ ಆರ್ಮಿ ಸೋಲ್ಜರ್. ನಾನು ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ, ನಾವೇನಾದರೂ ಆಗಬೇಕಂದ್ರೆ ಅದಕ್ಕೆ ಮುಂಚೆನೇ ನಾವು ಫೀಲ್ ಮಾಡ್ಕೋಬೇಕು ಆ ರೀತಿ ನಾವು ಆಗಬೇಕಂತೇಳಿ. ಅದೇ ರೀತಿ ನಾನೊಂದು 8 ವರ್ಷದ ಕೆಳಗಡೆ ಸೈನಿಕ ಆಗಬೇಕು, ನಾನು ಕೂಡ ಬಾರ್ಡರ್ ನಿಂತ್ಕೊಂಡು ದೇಶ ಸೇವೆ ಮಾಡಬೇಕಂತ ಕನಸು ಕಾಣ್ತಾ ಇದ್ದೆ. ವಿಶ್ವ ನನಗೆ ಅದೊಂದು ಒಳ್ಳೆ ಆಪರ್ಚುನಿಟಿ ಕೊಡ್ತು. ಇವತ್ತು ನಾನು 8 ವರ್ಷದಿಂದ ಭಾರತೀಯ ಸೇನೆಯಲ್ಲಿ ಸೈನಿಕನಾಗಿ ಎಲ್ಲ ಬಾರ್ಡ್ರಲ್ಲಿ ಡ್ಯೂಟಿ ಮಾಡುವಂಥ ಒಂದು ಸದಾವಕಾಶ ನನಗೆ ವಿಶ್ವ ಕೊಟ್ಟಿದೆ. ತದನಂತರ ನನ್ನಲ್ಲಿ ಇದೇ ತೀರ ಸ್ಟಾರ್ಟಿಂಗಿಂದನೂ ಒಳ್ಳೆ ನಮ್ಮ ಸರ್ ರವಿಕುಮಾರ್ ಅಂತಿದ್ದರು, ಅವರು ಗುರುಗಳ ಥರ ನಮಗೆ ಒಳ್ಳೆ ಎಜುಕೇಷನಲ್ಲಿ ಒಳ್ಳೆ ಈ ಥರ ಪಾಸಿಟಿವ್ ಥಾಟ್ಸ್ ಕೊಡ್ತಾಯಿದ್ರು. ಹಿಂಗೆ 1 ವರ್ಷ ಕೆಳಗಡೆ ಸರ್ದು ವೀಡಿಯೋ ನೋಡಬೇಕಾದ್ರೆ
ಅವ್ರದ್ದು ಹಿಂಗೆ ಏನೋ ಒಂಥರ ಸರಲ್ಲಿ ಅವ್ರ ಅಪರ್ಮೇಷನ್ನು ನಮಗೊಂಥರ ಒಳ್ಳೆ ಎನರ್ಜಿ ಸಿಗ್ತಾ ಇದೆ ಡ್ಯೂಟಿ ಮಾಡೋಕೆ ಇನ್ನೂ ಒಂದು ಒಳ್ಳೆ ನಮಗೆ ಒಳ್ಳೆ ಹೊಸ ಉತ್ಸಾಹ ಇರ್ತದೆ. ಆಮೇಲೆ ನಮಗೆ ಯಾವಾಗಲೂ ನಾವೆಲ್ಲ ಫ್ಯಾಮಿಲಿ ಬಿಟ್ಟಿರ್ತೀವಿ, ಕುಟುಂಬ ಬಿಟ್ಟಿರ್ತೀವಿ, ಈ ಥರ ಅಫಾರ್ಮೇಷನಿಂದ ನಮಗೆ ಅದೆಲ್ಲ ಒಂಥರ ಮರೆಯೋಕ್ಕೆ ಒಂಥರ ಹೊಸ ಉತ್ಸಾಹ ಬರೋಕ್ಕೆ ಒಂಥರ ಸಾಧ್ಯ ಆಗುತ್ತೆ. ಆಮೇಲೆ ಗುರುಗಳು ಹೇಳಿದಂಗೆ ಎಲ್ಲರೂ ಕೂಡ ಶ್ರೀಮಂತರಾಗೇ ಆಗ್ತಾರೆ, ಇಲ್ಲಿರೋರೆಲ್ಲರೂ ಕೂಡ ನಾವೆಲ್ಲರೂ ಆಗ್ತೀವಿ, ಪ್ರಾಮಾಣಿಕವಾಗಿ ಆಗೋಣ, ಆಮೇಲೆ ಒಳ್ಳೆ ನಮ್ಮ ಸದೃಢ ಭಾರತವನ್ನು ನಿರ್ಮಾಣ ಮಾಡೋಣ. ಜೊತೆಗೆ ನಮ್ಮ ರೈತರ ಮತ್ತು ಸೈನಿಕರ ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ದೇಶವನ್ನು ಮುನ್ನಡೆಸೋಣ ಅಂತ. ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್.